ಚಾಮರಾಜನಗರದ ಪವಿತ್ರ ಕ್ಷೇತ್ರವಾದ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅದ್ಧೂರಿಯಾಗಿ ಗಡಿನಾಡ ಕನ್ನಡ ಉತ್ಸವ ನಡೆಯಿತು. ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನಡೆದ ಅದ್ಧೂರಿ ಕಾರ್ಯಕ್ರಮದಲ್ಲಿ ಹಲವು ಕಾರ್ಯಕ್ರಮಗಳನ್ನ ರೂಪಿಸಲಾಗಿತ್ತು. ಕನ್ನಡ ಜಾಗೃತಿ ಜಾಥಾ, ಜಿಲ್ಲಾ ಮಟ್ಟದ ಕವಿಗೋಷ್ಠಿ, ಗಡಿನಾಡಿನ ಬಗ್ಗೆ ಉಪನ್ಯಾಸಗಳು ಹಾಗೂ ಜನಪದ ಕಲಾ ಪ್ರಕಾರ ಮೆರವಣಿಗೆ ಹಾಗೂ ಸಾಂಸ್ಕೃತಿಕ ನಡಿಗೆ ಕಾರ್ಯಕ್ರಮಗಳ ನೋಡುಗರ ಗಮನ ಸೆಳೆದವು. ಗೊಂಬೆ ಕುಣಿತ, ವೀರಗಾಸೆ, ಕುದುರೆ ಕುಣಿತ ಒಂದಕ್ಕೊಂದು ಪೈಪೋಟಿ ನೀಡುವಂತಿದ್ವು. ಸ್ತಬ್ಧ ಚಿತ್ರಗಳು ಮೆಚ್ಚುಗೆ ಪಡೆದವು. ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ನೌಕರ ಸಂಘವು ಈ ಒಂದು ಕಾರ್ಯವನ್ನು ಅವರು ಈ ರಾಜ್ಯದ ಪ್ರತಿ ಜಿಲ್ಲೆಯ ಗಡಿನಾಡುಗಳಲ್ಲಿ ಈ ಕಾರ್ಯಕ್ರಮವನ್ನು ಅಲ್ಲಿ ಕನ್ನಡದ ಬಗ್ಗೆ, ಭಾಷೆ ಬಗ್ಗೆ, ಸ್ಥಳೀಯ ಸಂಸ್ಕೃತಿಯ ಬಗ್ಗೆ, ಜನರ ಜೀವನದ ಬಗ್ಗೆ ಹೆಚ್ಚು ತಿಳುವಳಿಕೆಯನ್ನು ಮೂಡಿಸ್ತಕ್ಕಂಥ ತಿಳಿಯತಕ್ಕಂಥ ಕೆಲಸವನ್ನು ಇದರ ಮುಖಾಂತರ ಮಾಡಲಿಕ್ಕೆ ಸಾಧ್ಯ. ಜೊತೆಗೆ ಅಪಾರ ಸಂಖ್ಯೆಯಲ್ಲಿ ನೌಕರ ಸಂಖ್ಯೆ ನೌಕರರು ಹೊಂದಿರತಕ್ಕಂಥ ಈ ಸಂಘ ತನ್ನದೇ ಆದ ರೀತಿಯಲ್ಲಿ ಕಾರ್ಯವನ್ನು ಮಾಡಿಕೊಂಡು